ಗುಬ್ಬಿ ತಾಲೂಕಿನ ಬಿದರೆ ಸೇರಿದಂತೆ ಬಿದರೆ ಗ್ರಾಮ ಪಂಚಾಯತಿಯ ಹಲವು ಭಾಗಗಳಲ್ಲಿ ಜೆಡಿಎಸ್ ಪಕ್ಷದ ಪ್ರಚಾರ ಕಾರ್ಯ ಬಲು ಜೋರಾಗಿ ನಡೆಯುತ್ತಿದೆ ಇದೇ ಸಂದರ್ಭದಲ್ಲಿ ಬಿದರ್ಹಟ್ಟಿಯ ಹಟ್ಟಿ ಗ್ರಾಮದ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಬರುವ ನೀವುಗಳು ಮತ್ತೆ ಕಾಣಿಸಿಕೊಳ್ಳುವುದಿಲ್ಲ ನಮ್ಮ ಸಮಸ್ಯೆ ಯಾರು ಇಲ್ಲಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಕೂಡಲೇ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗ್ರಾಮದ ಮಹಿಳೆಯರ ಜೊತೆ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಖುದ್ದಾಗಿ ಮಾತನಾಡಿದರು ಈ ಬಾರಿ ಖಂಡಿತವಾಗಿಯೂ ಜೆಡಿಎಸ್ ಪಕ್ಷ ಆಡಳಿತಕ್ಕೆ ಬರುವುದು ಶತಸಿದ್ಧ ಗೊಲ್ಲರಹಟ್ಟಿಗಳಿಗೆ ಮಹಿಳೆಯರ ಪರಿಸ್ಥಿತಿಯನ್ನು ಅರಿತುಕೊಂಡು ರಾಜ್ಯದ ಎಲ್ಲಾ ಗೊಲ್ಲರಹಟ್ಟಿಗಳಿಗೆ ಸ್ವರ್ಣ ಕುಟೀರ ನಿರ್ಮಿಸುವ ಮೂಲಕ ಮಹಿಳೆಯರ ಸಮಸ್ಯೆಯನ್ನು ಖಂಡಿತವಾಗಿ ಬಗೆಹರಿಸುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಬಿಎ ನಾಗರಾಜು ಹಲವು ಗ್ರಾಮದಲ್ಲಿ ನೂರಾರು ಸಮಸ್ಯೆಗಳು ಆಗಿ ರೈತಪರ ಸರ್ಕಾರ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತದೆ ಹಳ್ಳಿಯ ಜನರ ಸಮಸ್ಯೆಗಳು ಬಗೆಹರಿಸುವುದು ನಮ್ಮ ಪಣ ಅಂತ ತಿಳಿಸಿದರು ಇಲ್ಲಿ ತುಂಬಾ ಅದರಲ್ಲೂ ಎಸ್ಪೆಷಲಿ ನಾನು ಇಡೀ ಗುಬ್ಬಿ ತಾಲೂಕಿನಲ್ಲಿ ನೋಡಿದಂಗೆ ಅದರಲ್ಲೂ ಜಾಸ್ತಿ ಏನಾದರೂ ಮೂಲಭೂತ ಸೌಕರ್ಯದಿಂದ ವಂಚನೆ ಆಗಿದೆ ಅಂತಂದರೆ ಈ ಬಿದರೆ ಪಂಚಾಯಿತಿ ಇಲ್ಲಿ ಸುಮಾರು ಗೊಲ್ಲರಹಟ್ಟಿಗಳು ಬರ್ತವೆ ರೋಡ್ ಊರೊಳಗಡೆ ಹೋಗಲಿಕ್ಕೆ ರೋಡೇ ಸಿಗ್ತಾ ಇಲ್ಲ ಆ ಪರಿಸ್ಥಿತಿ ಈ ಪಂಚಾಯತಿನಲ್ಲಿದೆ ಈ ಮಟ್ಟಿಗೆ ಅವ್ಯವಸ್ಥೆ ಇದೆ ಹೋಗಿದ ಕಡೆ ಎಲ್ಲ ಅವ್ರು ಏನು ಹೇಳೋದು ಅಂತಂದರೆ ದಯವಿಟ್ಟು ನಿಮ್ಗೆ ಈ ಬಾರಿ ಓಟ್ ಹಾಕ್ತೀವಿ ಮೂರು ಬಾರಿ ನೀವು ಬಂದು ಅದು ಏನು ಹೇಳ್ತಾರೆ ಅಂದರೆ ಇದಕ್ಕೆ ಮುಂಚೆ ಎಲ್ಲ ರಾಜಕಾರಣಿಗಳು ಇದೇ ರೀತಿ ಹೇಳ್ತಾರೆ ನೀವು ಓಟ್ ಹಾಕ್ಸ್ಕೋತೀರಾ ಇತ್ತ ಕಡೆಗೆ ತಿರುಗೇ ನೋಡೋದಾ ಇಲ್ಲ ಯಾರು ಇದುವರೆಗೆ ಯಾರು ಇತ್ತ ತಲೆ ಹಾಕಿ ನೋಡ್ತಾ ಇಲ್ಲ ಎಲೆಕ್ಷನ್ ಬಂದಿದ್ದೀರಿ ನೀವು ಬಂದಿದ್ದೀರಾ ಅಂತ ನಮಗೆ ಸಿಕ್ಕಾಪಟ್ಟೆ ತರಾಟೆಗೆ ತಗೊಂತಾರೆ ಹೆಣ್ಮಕ್ಳಿಗೆ ಅವರು ಹೇಳೋದೇನು ಪಾಪ ನಮಗೇನು ಬೇಜಾರಿಲ್ಲ ಯಾಕೆಂತಂದರೆ ಪರಿಸ್ಥಿತಿ ಹಂಗಿದೆ ಹಂಗೆ ಹೇಳ್ತಾರೆ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಕೆಲಸಗಾರ ನಾನು ಕೆಲಸ ಮಾಡೋನು ಖಂಡಿತ ಅದಕ್ಕೆ ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡೋದಿಲ್ಲ ಯಾರೇ ಏನೇ ಹೇಳಿದ್ರು ಸಹ ನೀವು ಕೇಳಬೇಡಿ ಖಂಡಿತ ಈ ಬಾರಿ ಕೈ ಹಿಡೀರಿ ಅದ್ಭುತವಾದ ಒಳ್ಳೆ ನಮ್ಮ ಪಂಚರತ್ನ ಯೋಜನೆಗಳಿದ್ದಾವೆ ಅದನ್ನೆಲ್ಲ ನಾವು ಅನುಷ್ಠಾನ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಹಂಗೆ ಬರುವಾಗ ನಮ್ಮ ಗುಲ್ರಟ್ಟಿ ಹೆಣ್ಣುಮಕ್ಳು ಹಿಡ್ಕೊಂಡ್ರು ಪಾಪ ಈಗ ಏನಾದರೂ ಒಂದು ವ್ಯವಸ್ಥೆ ಇದೆ ನಮ್ಮ ಹೆಣ್ಣುಮಕ್ಳು ಒಂದು ಮಂತ್ಲಿ ಇದರಲ್ಲಿ ಒಂದು ನಾಲ್ಕು ದಿವಸ ಊರು ಆಚೆ ಇರಬೇಕಂತ ಪರಿಸ್ಥಿತಿ ಅವ್ರಿಗಿದೆ ಯಾಕೆಂದರೆ ನಾವೆಲ್ಲ ಒಂದು ಕಟ್ಟುಪಾಡುಗಳಿರ್ತವೆ ಅವ್ರು ಕೇಳಿಕೊಂಡ್ರು ಈ ಇದು ಒಂದು ವ್ಯವಸ್ಥೆ ಇದು ಮನೆ ವ್ಯವಸ್ಥೆನ ನೀವು ಮಾಡಿಕೊಟ್ರೆ ಖಂಡಿತ ನಾವು ನಿಮ್ಮನ್ನು ನೆನೆಸ್ಕೊತೀವಿ ರಾತ್ರಿ ಆದ್ರೂ ಸಹ ನಾವು ಒಂದು ಯಾವುದೋ ಒಂದು ಗೋಡೆ ಮರೆನಲ್ಲ ಒಂದು ಒಂದು ಮರದ ಕೆಳಗಡೆ ಇರೋವಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ನಮಗಿದೆ ನಮಗೊಂದು ಮನೆ ಆ ಥರದ್ದೊಂದು ಮಾಡಿಕೊಡಿ ಅಂತ ಅಂದರು ಇನ್ನು ಇದೇ ಸಂದರ್ಭದಲ್ಲಿ ಮಂಜಣ್ಣ ರಂಜಿತ್ ಭರತ್ ಉದಯ್ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಇದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ